ಇವತ್ತು ಸಬ್ಸಿಗೆ ಸೊಪ್ಪು ಹಾಕಿ ಪಲಾವ್ ಹೆಂಗೆ ಮಾಡೋದನ್ನು ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಚಕ್ಕೆ, ಲವಂಗ, ಒಂದೆರಡು ಏಲಕ್ಕಿ, ಮರಾಠಿ ಮೊಗ್ಗು, ಸೊಪ್ಪು ಈ ರೀತಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಪಲಾವ್ ಎಲೆ, ಶುಂಠಿ, ಹಸಿಮೆಣಸಿನಕಾಯಿ ಇದೆಲ್ಲ ತಯಾರು ಮಾಡಿಟ್ಕೊಂಡಿದ್ದೀವಿ. ಟೊಮ್ಯಾಟೊ ಹಣ್ಣು, ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀವಿ. ಇದು ಒಂದು ಪಾವು ಅಕ್ಕಿ, ಒಂದು ಪಾವು ಅಕ್ಕಿ ತೊಳೆದು ಎತ್ಕೊಂಡಿದ್ದೀವಿ. ಈಗ ಕುಕ್ಕರ್ ಇಟ್ಟು ಒಂದು ಪಾವು ಅಕ್ಕಿಗೆ ಒಂದು ಸೌಟಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ತುಪ್ಪ, ಯಾಕಂದರೆ ತುಪ್ಪ ಹಾಕೋದ್ರಿಂದ ಬಾತಿಗೆ ಚೆನ್ನಾಗಿರುತ್ತೆ, ಅದರಿಂದ ತುಪ್ಪ ಹಾಕ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಬಿಸಿಯಾಗಲಿ. ನೋಡಿ, ಬಿಸಿಯಾಗೋಗಿದೆ. ಈಗ ಗರಂ ಮಸಾಲ, ಶುಂಠಿ, ಹಸಿಮೆಣಸಿನ್ಕಾಯಿ, ಪಲಾವ್ ಎಲೆ ಹಾಕಿ 1 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಹಚ್ಚಿಟ್ಕೊಂಡಿರುವಂತಹ ಸೊಪ್ಪು, ಸಬ್ಸಿಗೆ ಸೊಪ್ಪು ಇದಕ್ಕೆ ಹಾಕ್ತಾ ಇದ್ದೀನಿ. ಇದು 1 ನಿಮಿಷ ಹೀಗೆ ಫ್ರೈ ಆಗಬೇಕು. 1-2 ನಿಮಿಷ ಫ್ರೈ ಆದರೆ ಚೆನ್ನಾಗಿರುತ್ತೆ, ಆವಾಗ ಸ್ಮೆಲ್ ಬಿಡುತ್ತೆ. ನೋಡಿ, ಕಲರು ಚೇಂಜ್ ಆಗಿದೆ. ಈಗ ಇದರಲ್ಲಿ ಟೊಮ್ಯಾಟೊ ಹಣ್ಣು ಹಾಕ್ತಾ ಇದ್ದೀನಿ, ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ ಹಣ್ಣು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಹಣ್ಣು ಸಹ ಒಂದು 1/2 ಇದರಲ್ಲೇ ಬೇಯಬೇಕು. ಈಗ ಅರಿಶಿನ, ಧನಿಯಾ ಪೌಡರ್, ಖಾರ ಪೌಡರ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಹಣ್ಣು ಇದರಲ್ಲೇ ಚೆನ್ನಾಗಿ ಬೇಯಲಿ, 1/2 ಬೇಯಬೇಕು ಟೊಮ್ಯಾಟೊ ಹಣ್ಣು. ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಈಗ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಅಕ್ಕಿ, 1 ಪಾವು ಅಕ್ಕಿಗೆ 2 ಪಾವು ನೀರು, ಬಿಸಿ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಬಿಸಿ ನೀರು ಹಾಕ್ತಾ ಇದ್ದೀನಿ. 1 ಪಾವು ಅಕ್ಕಿಗೆ 2 ಪಾವು ನೀರು ಅಳತೆ ಮಾಡಿಕೊಂಡು ಹಾಕಿದಾಗ ಚೆನ್ನಾಗಿ ಬಿಡಿ ಬಿಡಿಯಾಗಿ ಪಲಾವ್ ರೆಡಿಯಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರ್ ಮುಚ್ಚಿಬಿಟ್ಟು 3 ವಿಷಲ್ ತಗೊಂಡ್ರೆ ಪಲಾವ್ ರೆಡಿಯಾಗಿಬಿಡುತ್ತೆ. ಈಗ ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೀನಿ. ಸೋಯಾ ಬಾತ್, ಸಬ್ಸಿಗೆ ಸೊಪ್ಪಿನ ಬಾತು ರೆಡಿ.